ಹಲೋ ಫ್ರೆಂಡ್ಸ್ ಕನ್ನಡದಲ್ಲಿ ತುಂಬಾ ಜನ ದೊಡ್ಡ ದೊಡ್ಡ ಸ್ಟಾರ್ ನಟರುಗಳಿದ್ದಾರೆ ಸೂಪರ್ ಸ್ಟಾರ್ ಗಳಿದ್ದಾರೆ ಎಲ್ಲರೂ ಕೂಡ ತಮ್ಮ ಸಿನಿಮಾಗಳ ಮೂಲಕ ತಮ್ಮ ನಟನೆಯ ಮೂಲಕ ತಮ್ಮ ಸ್ಟೈಲ್ ನ ಮೂಲಕ ಅಭಿಮಾನಿಗಳನ್ನ ಸಂಪಾದಿಸಿದ್ರೆ ಇಲ್ಲೊಬ್ಬ ಪ್ಯಾನ್ ವರ್ಲ್ಡ್ ಸ್ಟಾರ್ ದೊಡ್ಡ ದೊಡ್ಡ ಹೀರೋಗಳ ಬಗ್ಗೆ ನೆಗೆಟಿವ್ ಆಗಿ ಮಾತನಾಡ್ತಾ ಇಂಡೈರೆಕ್ಟ್ ಆಗಿ ಮಾತನಾಡ್ತಾ ಅವರ ಅಭಿಮಾನಿಗಳ ಬಗ್ಗೆ ಇಂಡೈರೆಕ್ಟ್ ಆಗಿ ಮಾತನಾಡ್ತಾ ಬೇಕು ಅಂತಾನೆ ಕಾಂಟ್ರವರ್ಸಿಗಳನ್ನ ಕ್ರಿಯೇಟ್ ಮಾಡೋದಕ್ಕೆ ಹೋಗಿ ಸೋಷಿಯಲ್ ಮೀಡಿಯಾದಲ್ಲಿ ಇದೀಗ ಸಾಕಷ್ಟು ಟ್ರೋಲ್ ಆಗ್ತಾ ಇದ್ದಾನೆ ಹೌದು ಫ್ರೆಂಡ್ಸ್ ಮೊದಲೆಲ್ಲ ದರ್ಶನ್ ಅವರಿಗೆ ಹಾಗೂ ಅವರ ಅಭಿಮಾನಿಗಳಿಗೆ ಬಕೆಟ್ ಇಟ್ಕೊಂಡು ತನ್ನ ಮೂರ್ನಾಲ್ಕು ಸಿನಿಮಾಗಳನ್ನ ಹಿಟ್ ಮಾಡಿ ಈಗ ದರ್ಶನ್ ಅವರ ವಿರುದ್ಧವೇ ಅವರ ಅಭಿಮಾನಿಗಳ ವಿರುದ್ಧವೇ ಇಂಡೈರೆಕ್ಟ್ ಆಗಿ ಮಾತನಾಡ್ತಾ ಇದೀಗ ಪ್ಯಾನ್ ವರ್ಲ್ಡ್ ಸ್ಟಾರ್ ಸಾಕಷ್ಟು ಟ್ರೋಲ್ ಆಗ್ತಾ ಇದ್ದಾನೆ ತನ್ನ ಪ್ಯಾನ್ ವರ್ಲ್ಡ್ ಸಿನಿಮಾಗೆ ನೆಗೆಟಿವ್ ರಿವ್ಯೂಗಳು ಬರ್ತಿದ್ದ ಹಾಗೇನೆ ಇದನ್ನ ದರ್ಶನ್ ಅವರ ಅಭಿಮಾನಿಗಳೇ ಮಾಡ್ತಿದ್ದಾರೆ ಅಂತೇಳಿ ಮತ್ತೆ ದರ್ಶನ್ ಅವರ ವಿರುದ್ಧ ಹಾಗೂ ಅವರ ಅಭಿಮಾನಿಗಳ ವಿರುದ್ಧ ನೆಗೆಟಿವ್ ಆಗಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಇನ್ನು ಈ ಪ್ಯಾನ್ ವರ್ಲ್ಡ್ ಸಿನಿಮಾಗೆ ಕೇವಲ ಕನ್ನಡದಲ್ಲಿ ಮಾತ್ರ ನೆಗೆಟಿವ್ ರಿವ್ಯೂವ್ಗಳು ಬರ್ತಾ ಇಲ್ಲ ತೆಲುಗು ತಮಿಳು ಹಿಂದಿಯಲ್ಲೂ ಕೂಡ ಈ ಸಿನಿಮಾವನ್ನ ಹಾಕೊಂಡು ರುಬ್ತಾ ಇದಾರೆ ಆದ್ರೆ ಈ ಪ್ಯಾನ್ ವರ್ಲ್ಡ್ ಸ್ಟಾರ್ ಇಂಡೈರೆಕ್ಟ್ ಆಗಿ ಹೇಳ್ತಾ ಇರೋದು ಹಾಗೆ ದುಡ್ಡು ಕೊಟ್ಟು ಏಳಿಸ್ತಾ ಇರೋದು ದರ್ಶನ್ ಅವರ ಅಭಿಮಾನಿಗಳೇ ನಮ್ಮ ಪ್ಯಾನ್ ಬಗ್ಗೆ ನೆಗೆಟಿವ್ ಆಗಿ ರಿವ್ಯೂ ಮಾಡ್ತಿದ್ದಾರೆ ಅಂತ ಕನ್ನಡದಲ್ಲಿ ಸೂಪರ್ ಸ್ಟಾರ್ ಯಾರು ಅನ್ನೋದು ಕೂಡ ಎಲ್ರಿಗೂ ಗೊತ್ತೇ ಇದೆ ದರ್ಶನ್ ಅವರಿಗೆ ಯಾವ ಮಟ್ಟದ ಅಭಿಮಾನಿ ಬಳಗ ಇದೆ ಅವರ ಅಭಿಮಾನಿಗಳ ಸಂಖ್ಯೆ ಎಷ್ಟಿದೆ ಅಂತಾನು ಕೂಡ ಎಲ್ರಿಗೂ ಗೊತ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ಅವರ ಅಭಿಮಾನಿಗಳ ಕ್ರೇಜ್ ಅನ್ನ ನೋಡಿರುವಂತಹ ಈ ಪ್ಯಾನ್ ವರ್ಲ್ಡ್ ಸ್ಟಾರ್ ತನಗೂ ಕೂಡ ಈ ರೀತಿಯ ಕ್ರೇಜ್ ಬೇಕು ಅಂತ ತಾನೇ ದುಡ್ಡು ಕೊಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಮಾಡಿಸ್ಕೊಳ್ತಾ ಇದ್ದಾನೆ ಇನ್ನು ಈ ಪ್ಯಾನ್ ವರ್ಲ್ಡ್ ಸ್ಟಾರ್ ಕೇವಲ ದರ್ಶನ್ ಅವರನ್ನ ಮಾತ್ರ ಕಾಪಿ ಮಾಡ್ತಿಲ್ಲ ಯಶ್ ಅವರನ್ನು ಕೂಡ ಕಾಪಿ ಮಾಡೋದಕ್ಕೆ ಹೋಗಿ ಈಗ ಥಿಯೇಟರ್ ಗಳೆಲ್ಲ ಖಾಲಿ ಖಾಲಿ ಹೊಡಿತಾ ಇವೆ ಯಶ್ ಅವರು ಎಫ್ ಸಿನಿಮಾವನ್ನ ಪ್ಯಾನ್ ಇಂಡಿಯಾ ಲೆವೆಲ್ ಗೆ ತಗೊಂಡೋಗ್ತಿದ್ದ ಹಾಗೇನೆ ನಾನು ಅದಕ್ಕೂ ಮೇಲ್ ಹೋಗ್ತೀನಿ ಪ್ಯಾನ್ ವರ್ಲ್ಡ್ ಸಿನಿಮಾವನ್ನ ಮಾಡ್ತೀನಿ ಅಂತ ಹೋಗಿ ಈಗ ಆಸ್ಕರ್ ಅವಾರ್ಡ್ ಅನ್ನ ತಗೊಳ್ಳೋ ರೀತಿ ಆಗಿದೆ ಇನ್ನು ಈ ಪ್ಯಾನ್ ವರ್ಲ್ಡ್ಗೆ ಇರುವಂತಹ ನಾಲ್ಕೈದು ಅಭಿಮಾನಿಗಳು ಅವರೇ ಐ ಡಿಗಳನ್ನು ಕ್ರಿಯೇಟ್ ಮಾಡ್ಕೊಂಡು ಬೇರೆ ಹೀರೋಗಳಿಗೆ ಕಮೆಂಟ್ ಮಾಡ್ತಾ ಬೇಕು ಅಂತಾನೆ ಕಾಂಟ್ರವರ್ಸಿಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಇನ್ನು ಈಗ ಪ್ಯಾನ್ ವರ್ಲ್ಡ್ ಸಿನಿಮಾವನ್ನ ನೋಡಿರುವಂತಹ ಸಾಕಷ್ಟು ಜನ ಆಡಿಯನ್ಸ್ ಮತ್ತೊಂದು ಪ್ಯಾನ್ ವರ್ಲ್ಡ್ ಪ್ರೊ ಮ್ಯಾಕ್ಸ್ ಸಿನಿಮಾಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ ಇನ್ನು ನೀವು ಕೂಡ ಪ್ಯಾನ್ ವರ್ಲ್ಡ್ ಪ್ರೊ ಮ್ಯಾಕ್ಸ್ ಸಿನಿಮಾಗಾಗಿ ವೆಯ್ಟ್ ಮಾಡ್ತಾ ಇದ್ರೆ ತಪ್ಪದೇ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ಹಾಗೆ ಗುಂದ ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬರ್ಡನ್ನು ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್